ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕಾಂಗ್ರೆಸ್ ಸಚಿವರು ಶಾಸಕರಿಂದ ಬೆದರಿಕೆ ಮೇಲೆ ಬೆದರಿಕೆಗಳು ಬರ್ತಾ ಇದ್ದವೆ. ಆ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ನೋಡಿ. ಕಾಂಗ್ರೆಸ್ ಸಚಿವರು ಶಾಸಕರಿಂದ ಬೆದರಿಕೆ ಮೇಲೆ ಬೆದರಿಕೆ. ಕರ್ನಾಟಕದಲ್ಲಿ ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ ರಕ್ಷಣೆ. ಮಂತ್ರಿಗಳ ಶಾಸಕರ ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡುವಂತಿಯೇ ಇಲ್ಲ. ಪ್ರಶ್ನೆ ಮಾಡಿದ್ರೆ ನಿಮಗೆ ಸಿಗೋದು ಜೀವ ಬೆದರಿಕೆಯ ಕರೆಗಳು, ಜೀವ ಬೆದರಿಕೆ ಹಾಕೋದು ಮಾತ್ರ. ಸಿದ್ದು ಆಡಳಿತ ಅವಧಿಯಲ್ಲಿ ಗೂಂಡಾರಾಜ್ ಆಗಿ ಬದಲಾಗ್ತಾ ಇದ್ಯಾ ಕರ್ನಾಟಕ ಅನ್ನುವಂತ ಪ್ರಶ್ನೆ ಈಗ ಕಾಡುತ್ತೆ. ಸಿದ್ದು ಸರ್ಕಾರದಲ್ಲಿ ಕಾನೂನಿಗೆ ಕಿಮ್ಮತ್ತು ಇಲ್ಲ, ದೌರ್ಜನ್ಯವೇ ಎಲ್ಲ ಅನ್ನುವಂತಾಗಿದೆ. ಸಿಎಂ ಆಪ್ತ ಮಂತ್ರಿ ಮಹದೇವಪ್ಪ, ಸಿಎಂ ಸಂಸದೀಯ ಕಾರ್ಯದರ್ಶಿ ಪುಟ್ಟರಂಗಶೆಟ್ಟಿ, ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡ ಎಂಕೆ ಸೋಮಶೇಖರ್ ವಿರುದ್ಧ ಗುರುತರ ಆರೋಪಗಳು ಕೇಳಿ ಬಂದಿದ್ದಾವೆ. ಮಂತ್ರಿ ಎಚ್ ಸಿ ಮಹದೇವಪ್ಪ ವಿರುದ್ಧ ದೂರದಾರನಿಗೆ ಪ್ರಾಣ ಬೆದರಿಕೆ ಹಾಕಿದ ಆರೋಪ ಈಗ ಅವರ ಮೇಲೆ ಇದೆ. ಸಿಎಂ ತವರು ಜಿಲ್ಲೆ ಸಾಂಸ್ಕೃತಿಕ ನಗರದಲ್ಲಿ ಎಲ್ಲೆ ಮೀರಿದೆ ಅಪ್ಪ ಮಕ್ಕಳ ದರ್ಪ. ಪುಟ್ಟರಂಗಶೆಟ್ಟಿ ಎಂಕೆ ಸೋಮಶೇಖರ್ರಿಂದ ಮಹಿಳಾ ಅಧಿಕಾರಿಗೆ ಕಿರುಕುಳ ನೀಡಿದ ಆರೋಪ. ಮಹಿಳಾ ಅಧಿಕಾರಿಯೇ ಸ್ವತಃ ಆರೋಪವನ್ನ ಮಾಡಿದ್ದಾರೆ. ಮಹಿಳಾ ಅಧಿಕಾರಿಗೆ ಕಿರುಕುಳ ನೀಡಿರೋದು ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಗೊತ್ತಿದೆಯಂತೆ ಅನ್ನುವಂತ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತದೆ. ಸಿಎಂ ಮೂಗಿನಡಿಯಲ್ಲಿ ನಡೀತಾ ಇದ್ದ ಈ ದಬ್ಬಾಳಿಕೆ, ಕಿರುಕುಳ ಹಾಗೆ ಗುರುತರ ಆರೋಪಗಳ ಬಗ್ಗೆ ಕಾಂಗ್ರೆಸ್ ನಾಯಕರು ಏನಂತಾರೆ, ಅವರು ಇದನ್ನ ಸಮರ್ಥನೆ ಮಾಡಿಕೊಳ್ತಾರಾ ಇಲ್ಲ ಯಾವ ರೀತಿಯ ಅಂತ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದೇ ಪ್ರಶ್ನೆಯಾಗಿದೆ. ಕಾಂಗ್ರೆಸ್ ಸಚಿವರು ಮತ್ತೆ ಶಾಸಕರಿಂದ ಬೆದರಿಕೆ ಮೇಲೆ ಬೆದರಿಕೆಗಳು ಬರ್ತಾ ಇರುವಂಥದ್ದು. ಈ ಬಗ್ಗೆ ಏನು ಪಾಪ ಆರೋಪ ಅಂದ್ರೆ ಬೆದರಿಕೆಯನ್ನ ಯಾರ ಮೇಲೆ ಹಾಕಿರ್ತಾರೆ ಅವರು ಆರೋಪಗಳನ್ನ ಈಗ ಮಾಡ್ತಾ ಇರುವಂಥದ್ದು. ಈ ರೀತಿಯಾಗಿ ನಮ್ಮ ಮೇಲೆ ದರ್ಪವನ್ನ ತೋರಿಸ್ತಾ ಇದ್ದಾರೆ, ದೌರ್ಜನ್ಯ ಮೆರಿತಾ ಇದ್ದಾರೆ, ನಮ್ಗೆ ಜೀವ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು. ಇವರು ಅಂದ್ರೆ ಸಾಮಾನ್ಯ ಜನಕ್ಕೂ ಅಲ್ಲ, ಅಲ್ಲಿ ಸರ್ಕಾರಿ ಕೆಲಸದಲ್ಲಿ ಸರ್ಕಾರಿ ನೌಕರರಿಗೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನ ಕೂಡ ಬಿಡ್ತಾ ಇಲ್ಲ. ಆ ರೀತಿಯಾಗಿ ದರ್ಪವನ್ನ ಇವರು ಮೆರಿತಾ ಇದ್ದಾರೆ. ಸಿದ್ದು ಸರ್ಕಾರದಲ್ಲಿ ಕಾನೂನಿಗೆ ಕಿಮ್ಮತ್ತಿಲ್ವಾ, ದೌರ್ಜನ್ಯವೇ ಎಲ್ಲ ಅನ್ನುವಂತ ರೀತಿಯಾದಂತ ಪ್ರಶ್ನೆ ಕೂಡ ಕಾಡುತ್ತೆ. ಹಾಗೆ ಸಿದ್ದು ಆಡಳಿತಾವಧಿಯಲ್ಲಿ ಗೂಂಡಾರಾಜ್ ಆಗಿ ಬದಲಾಗ್ತಾ ಇದೆಯಾ ಕರ್ನಾಟಕ ಅನ್ನುವಂತ ಪ್ರಶ್ನೆ ಕೂಡ ಕಾಡುತ್ತೆ. ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತ ಎಂಕೆ ಸೋಮಶೇಖರ್ ವಿರುದ್ಧ ಗುರುತರ ಆರೋಪ, ಹಾಗೆ ಮಂತ್ರಿ ಎಚ್ ಸಿ ಮಹದೇವಪ್ಪ ವಿರುದ್ಧ ದೂರದಾರನಿಗೆ ಪ್ರಾಣ ಬೆದರಿಕೆ ಹಾಕಿದಂತ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಸಿಎಂ ತವರು ಜಿಲ್ಲೆ ಸಾಂಸ್ಕೃತಿಕ ನಗರದಲ್ಲಿ ಈಗ ಎಲ್ಲೇ ಮೀರ್ಬಿಟ್ಟಿದೆ ಅಪ್ಪ ಮಕ್ಕಳ ದರ್ಪ, ದೌರ್ಜನ್ಯ ನಡೆಸುವಂಥದ್ದು. ಹಾಗೆ ಜೀವ ಬೆದರಿಕೆ ಅಂದ್ರೆ ನಮ್ಮ ವಿರುದ್ಧ ಯಾರಿರ್ತಾರೋ ಅವರಿಗೆ ಜೀವ ಬೆದರಿಕೆಯನ್ನು ಹಾಕುವಂತ ಕೆಲಸ ಕೂಡ ಆಗ್ತಾ ಇದೆ. ಸಾಕಷ್ಟು ಆರೋಪಗಳೀಗ ಕೇಳಿ ಬರ್ತಾ ಇರುವಂಥದ್ದು. ಪುಟ್ಟರಂಗಶೆಟ್ಟಿ ಎಂಕೆ ಸೋಮಶೇಖರ್ರಿಂದ ಕೂಡ ಮಹಿಳಾ ಅಧಿಕಾರಿಗೆ ಕಿಡಿಕೊಳ ಇದೆಯಂತೆ. ಮಹಿಳಾ ಅಧಿಕಾರಿ ಈ ಬಗ್ಗೆ ಆರೋಪವನ್ನ, ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಪ್ಪ ಕಾಣಿಕೆಯ ಡೈರಿ ಬಿಡುಗಡೆಯಾದ ಬಳಿಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಸರ್ಕಾರದಲ್ಲಿ ಈಗ ಕಂಪನ ಉಂಟಾಗಿದೆ. ರಾಜ್ಯ ಕಾಂಗ್ರೆಸ್ ಸಮನ್ವಯ ಸಮಿತಿ ಸಭೆ ನಾಳೆ ನಡೆಯುತ್ತೆ. ಹಿರಿಯ ಸಚಿವರಿಗೆ ಒಂದಿಷ್ಟು ಗೇಟ್ ಪಾಸ್ ಕೊಟ್ಟು ಹೊಸಬರನ್ನು ಸೇರಿಸಿಕೊಳ್ಳುವ ಚಿಂತನೆ ನಡೆದಿದೆ ಎನ್ನಲಾಗಿದೆ. ಚುನಾವಣೆಗೆ ಇನ್ನೂ ಒಂದು ವರ್ಷ ಬಾಕಿ ಇರುವಾಗಲೇ ಈ ಸರ್ಜರಿ ಮಾಡಿ ಮುಂದಿನ ಚುನಾವಣೆ ಗೆಲ್ಲುವ ಉದ್ದೇಶದಿಂದ ಕೈಪಾಳೆಯ ಈ ಕಸರತ್ತನ್ನು ಸ್ಟಾರ್ಟ್ ಮಾಡಿದೆ. ಸೋನಿಯಾ ಗಾಂಧಿ ಅವರು ನಿದ್ದೆಯಿಂದ ಎದ್ದಿದ್ದಾರೆ ಅಂತ ಕಾಣಿಸುತ್ತೆ. ಡೈರಿ ಸ್ಫೋಟಗೊಂಡ 4 ದಿನಗಳ ಬಳಿಕ ಸೋನಿಯಾ ಗಾಂಧಿ ಎಚ್ಚೆತ್ತುಕೊಂಡಿದ್ದಾರೆ.